ನಮಸ್ಕಾರ ಸ್ನೇಹಿತರೆ ಭೂಮಿಯ ಮೇಲೆ ಪ್ರತಿ ನಿಮಿಷಕ್ಕೆ ಒಂದು ಜೀವಿ ಹುಟ್ಟುತ್ತಲೇ ಇರ್ತದೆ ಆದರೆ ಹುಟ್ಟಿದ ಎಲ್ಲಾ ಜೀವಿಗಳು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಅವರಲ್ಲಿ ಛಲ ಚೈತನ್ಯ ಇರೋದಿಲ್ಲ ಇನ್ನು ಎಲ್ಲರಿಗೂ ಗೊತ್ತೇ ಇದೆ ನಾವು ಏನಾದರೂ ಸಾಧನೆ ಮಾಡಬೇಕಂದ್ರೆ ಮೊದಲು ಒಂದು ಗುರಿಯನ್ನ ಇಟ್ಕೊಳ್ಬೇಕು ಆ ಗುರಿಯನ್ನ ತಲುಪಬೇಕು ಆದರೆ ಛಲ ನಮ್ಮಲ್ಲಿ ಸದೃಢವಾಗಿರಬೇಕು ಆಗ ಮಾತ್ರ ಸಾಧನೆ ಮಾಡಲು ಆಗೋದು ಛಲ ಇಲ್ಲದ ವ್ಯಕ್ತಿಗಳು ಹೇಗೆ ತಾನೇ ಸಾಧನೆ ಮಾಡಲಾಗ್ತದೆ ಕೆಲವರಲ್ಲಿ ಛಲ ಇರೋದೇ ಇಲ್ಲ ಹಾಗಾಗಿ ಅವರು ಸಾಧನೆ ಮಾಡುವುದಿಲ್ಲ ಇನ್ನು ಕೆಲವರು ಚಲಾಯಿತು ಪ್ರಯತ್ನಿಸ್ತಿರ್ತಾರೆ ಆದ್ರೂ ಕೂಡ ಯಾಕೆ ಸಾಧನೆ ಮಾಡ್ಲಾಗುವುದಿಲ್ಲ ಸಾಯೋವರೆಗೂ ಅವರು ಪ್ರಯತ್ನಿಸ್ತಲೇ ಇರ್ತಾರೆ ಆದ್ರೆ ಜಯ ಅನ್ನೋದು ಮಾತ್ರ ಅವರಿಗೆ ಸಿಗುವುದಿಲ್ಲ ಯಾಕೊತ್ತಾ ಈ ಪ್ರಶ್ನೆಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋದೇನೆಂದ್ರೆ ಸಾಧನೆ ಮಾಡೋದಕ್ಕೆ ಪ್ರಯತ್ನಿಸ್ತಿರ್ತಾರೆ ಆದರೆ ಅವರು ಗಳಿಗೆ ಅಡ್ಡಿಗಳು ಹೆಚ್ಚಾಗ್ತಲೇ ಇರ್ತದೆ ಯಾಕಂದ್ರೆ ಅವರು ಹುಟ್ಟಿದಂತಹ ರಾಶಿ ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ದೋಷವಿರುತ್ತದೆ ಅದರ ಅಡ್ಡ ಪರಿಣಾಮವನ್ನ ಇವರು ಅನುಭವಿಸಬೇಕಾಗ್ತದೆ ಹೀಗಾಗಿ ಇಂದು ವಿಶೇಷವಾದಂತಹ ಹಾಗೂ ಭಯಂಕರವಾದಂತಹ ಮಂಗಳವಾರ ಇಂದು ಈ ಏಳು ರಾಶಿಯವರು ತಮ್ಮ ಹಠ ಛಲದಿಂದ ಸಾಧನೆಯನ್ನು ಮಾಡಲಿದ್ದಾರೆ ಅದೃಷ್ಟವೂ ನಿಮಗೆ ಒಲಿತು ಬರಲಿದೆ ಹಾಗಾದ್ರೆ ಅಂತಹ ರಾಶಿಗಳು ಯಾವುವು ನೋಡೋಣ ಬನ್ನಿ ಅದಕ್ಕೂ ಮುನ್ನ ತಾಯಿ ಚಾಮುಂಡೇಶ್ವರಿಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಅನ್ನು ಕೂಡ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿ ಹುಟ್ಟಿದಂತಹ ಜನರು ಏನನ್ನ ಸಾಧಿಸಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಆ ಕೆಲಸವನ್ನ ಇವರು ಮಾಡಿ ಎತ್ತಿರ್ತಾರೆ ಆ ಕೆಲಸವನ್ನ ಮಾಡುವುದಕ್ಕಾಗಿ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡ್ತಾರೆ ಎಂತಹ ಕೆಲಸವನ್ನಾದ್ರೂ ಕೂಡ ಕಷ್ಟಪಟ್ಟು ಮಾಡ್ತಾರೆ ಅವರ ಗುರಿಯನ್ನ ತಲುಪ್ತಾರೆ ಇನ್ನು ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಏನಾದ್ರೂ ಸಾಧಿಸಬಹುದು ಹಾಗೆ ಇವರು ಅಂದುಕೊಂಡಿದ್ದನ್ನ ಮಾಡಿ ಎತ್ತಿರ್ತಾರೆ ಇನ್ನು ಇವರು ವಾಹನವನ್ನ ಅತಿಯಾಗಿ ಪ್ರೀತಿಸ್ತಾ ಇರ್ತಾರೆ ಹೀಗಾಗಿ ಇವರು ಹೆಚ್ಚಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಸಾಧನೆಯನ್ನ ಮಾಡ್ತಾರೆ ಅದರ ಬಗ್ಗೆ ಕಲ್ಪನೆಗಳನ್ನ ಕೂಡ ಮಾಡಿಕೊಂಡಿರ್ತಾರೆ ಹೀಗಾಗಿ ಸಾಧನೆ ಅನ್ನೋದನ್ನ ಮಾಡಲು ಇವರು ಅನೇಕ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇನ್ನು ಈ ರಾಶಿಯಲ್ಲಿ ಹುಟ್ಟಿದ ಜನರು ಬೇಕಾನೇ ಸಿರಿವಂತರಾಗ್ತಾರೆ ಅಂತ ಹೇಳಬಹುದು ಜೊತೆಗೆ ತಾವು ಮಾಡಬೇಕಾಗಿರುವ ಸಾಧನೆಗಾಗಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ ಇನ್ನು ಇವರು ಅದೃಷ್ಟವಂತರಾಗಿರೋದ್ರಿಂದ ಅಂದುಕೊಂಡಂತೆ ಜೀವನವನ್ನ ಕೂಡ ನಡೆಸಿ ಅದೃಷ್ಟವನ್ನ ತಮ್ಮ ಬಳಿ ಬರುವ ಹಾಗೆ ಮಾಡ್ಕೊಳ್ತಾರೆ ರಾಜ್ಯೋಗ ಕೂಡ ಇವರಿಗೆ ಶುರುವಾಗಿದೆ ಇನ್ನು ಇಷ್ಟೆಲ್ಲ ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತಹ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಕರ ರಾಶಿ ಮೀನಾರಾಶಿ ಕುಂಭ ರಾಶಿ ಜೊತೆಗೆ ತುಲಾರಾಶಿ ಕರ್ಕಟಕ ರಾಶಿ ಮೇಷ ರಾಶಿ ಮತ್ತು ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ